ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಪಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಇದು ನಮ್ಮ ರಾಜ್ಯದ ಒಂದನೇ ತಾಲಿಂದ ಹತ್ತು ಹತ್ತನೇ ತರಗತಿ ಓದುವ ಸ್ಟೂಡೆಂಟ್ಸಿಗೆ ಅಪ್ಲಿಕೇಬಲ್ ಆಗುತ್ತೆ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಾವು ಗೂಗಲ್ ಕ್ರೋಮ್ ಓಪನ್ ಮಾಡಿ ಇಲ್ಲಿ ಎಸ್ ಎಸ್ ಪಿ ಮೆಟ್ರಿಕ್ ಅಂತ ಟೈಪ್ ಮಾಡಬೇಕು ನಾನು ಆಲ್ರೆಡಿ ಟೈಪ್ ಮಾಡಿದ್ದೀನಿ ಟೈಪ್ ಮಾಡಿದ ನಂತರ ನಮಗೆ ಭಾಳಷ್ಟು ಲಿಂಕ್ ಬರ್ತವೆ ಅದರಲ್ಲಿ ನಾವು ಮೊದಲನೇ ಲಿಂಕ್ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ನೋಡ್ಬೋದು ಎಸ್ ಎಸ್ ಪಿ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಲಿಂಕ್ ಬರುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ಇಲ್ಲಿ ಬೇಕಾಗಿರೋ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಂದರೆ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಥಿಗಳ ಸ್ಯಾಟ್ ನಂಬರ್ ಸ್ಯಾಟ್ ಗುರುತಿನ ಸಂಖ್ಯೆ ಮೊಬೈಲ್ ಮತ್ತು ಜಾತಿ ಆದಾಯ ಪ್ರಮಾಣಪತ್ರ ಮತ್ತು ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಈಗ ಇದರಲ್ಲಿ ನಾ ಇದರಲ್ಲಿ ಭಾಳಷ್ಟು ಲಿಂಕ್ ಇದ್ದಾವೆ ಇದರಲ್ಲಿ ಈಗ ಈ ತೋರಿಸ್ತಾ ಇರೋ ಲಿಂಕ್ ಇಲ್ಲಿ ನಾವು ನೋಡಬಹುದು ಈ ಲಿಂಕನ್ನು ನಾವು ಕ್ಲಿಕ್ ಮಾಡಬೇಕಾಗತ್ತೆ ನಾ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಬರೆದಿದ್ದಾರೆ ನೋಡಿ ಕ್ಲಿಕ್ ಇಯರ್ ಟು ಲಾಗಿನ್ ಎಸ್ ಎಸ್ ಪಿ ಸ್ಟೂಡೆಂಟ್ ಅಕೌಂಟ್ ಟು ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಫೈನಲ್ ಫಾರ್ ದಿ ಇಯರ್ ಆಫ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಆಲ್ರೆಡಿ ನಾವು ಐ ಡಿ ಕ್ರಿಯೇಟ್ ಮಾಡಬೇಕಾಗಿರುತ್ತದೆ ಐ ಡಿ ಕ್ರಿಯೇಟ್ ಮಾಡಿದ್ದಲ್ಲಿ ನಾವು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇದು ರೀಡೈರೆಕ್ಟ್ ಆಗುತ್ತೆ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಆಲ್ರೆಡಿ ನನ್ನ ಅಕೌಂಟ್ ಡೀಟೇಲ್ಸನ್ನು ಸೇವ್ ಮಾಡಿಟ್ಟಿದ್ದೀನಿ ಓಕೆ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಇನ್ನು ನಂದು ಸ್ಟೂಡೆಂಟ್ ಲಾಗಿನ್ ಐ ಡಿ ಇದೆ ಮತ್ತು ಪಾಸ್ವರ್ಡ್ ಇದೆ ಇಲ್ಲಿ ಕ್ಯಾಪ್ಚಾ ಕೋಡ್ ನಾನು ಟೈಪ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನಾವು ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಏನಿದೆ ಅಂದರೆ ನೀವು ಆಲ್ರೆಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವ ಎಲ್ಲ ವಿಡಿಯೋ ಅಪ್ಡೇಟ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ಫೈನ್ ಈಗ ನೆಕ್ಸ್ಟ್ ಕ್ಲಿಕ್ ಕ್ಯಾಪ್ಚಾ ಕೋಡ್ ಟೈಪ್ ಮಾಡಿದ ಮೇಲೆ ಸ್ಟೂಡೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡ್ಬೋದು ಫ್ರೆಂಡ್ಸ್ ಇದು ಎಸ್ ಎಸ್ ಪಿ ಪೋರ್ಟಲ್ ಸ್ಕಾಲರ್ಶಿಪ್ ಪೋರ್ಟಲ್ಗೆ ರಿಡೈರೆಕ್ಟ್ ಆಗುತ್ತೆ ಇಲ್ಲಿ ಒಂದು ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಬಿಫೋರ್ ಅಪ್ಲಾಯಿಂಗ್ ಯಾವ ಕಾರಣಕ್ಕೆ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಬಹುದು ಯಾವ ಕಾರಣಕ್ಕೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಬಹುದು ನಂಬರ್ ಒನ್ ಇಲ್ಲಿ ನಾವು ಥರ್ಡ್ ನಂಬರಲ್ಲಿ ಕೊಟ್ಟಿದ್ದಾರೆ ನಮ್ಮ ಬ್ಯಾಂಕ್ ಅಕೌಂಟ್ ಆಧಾರಿಗೆ ಲಿಂಕ್ ಆಗಿರಬೇಕು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ಇಲ್ಲಿ ಕಾಣಿಸ್ತಾ ಇರೋದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸ್ಯಾಟ್ಸ್ ಮತ್ತು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡದಲ್ಲಿ ಹೆಸರೆಲ್ಲ ಒಂದೇ ಇರಬೇಕು ಬೇರೆ ಬೇರೆ ಇದ್ದಲ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರ್ತವೆ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಅದು ಕ್ಲೋಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಅಪ್ಲೈ ಫಾರ್ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತಿದೆ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅಗೇನ್ ಇನ್ಸ್ಟ್ರಕ್ಷನ್ ಬಂತು ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಮೂರು ಹಂತ ಇದ್ದಾವೆ ಸ್ಟೆಪ್ ಒನ್ ಸ್ಟೆಪ್ ಟು ಮತ್ತು ಸ್ಟೆಪ್ ತ್ರೀ ಈ ಮೂರೂ ಸ್ಟೆಪ್ಸ್ ನಾವು ತುಂಬಿದ ನಂತರ ದ್ಯಾಟ್ ಈಸ್ ಫಸ್ಟ್ ಒನ್ ಸ್ಟಡಿ ಮತ್ತು ಕಾಸ್ಟ್ ಮತ್ತು ಪರ್ಸನಲ್ ಡಿಟೇಲ್ ಅಂದರೆ ವ್ಯಾಸಂಗ ಜಾತಿ ಮತ್ತು ವೈಯಕ್ತಿಕ ವಿವರಗಳನ್ನು ನಾವು ತುಂಬಿದ ಮೇಲೆ ಸ್ಟೆಪ್ ಟು ಹೋಗ್ತೀವಿ ಹಾಸ್ಟೇಲ್ ಡಿಟೇಲ್ಸ್ ಅದೇ ರೀತಿ ಸ್ಟೆಪ್ ತ್ರೀ ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಸಬ್ಮಿಟ್ ಮಾಡಿದ ನಂತರ ನಾವು ಅಪ್ಲಿಕೇಶನ್ ಡಿಪಾರ್ಟ್ಮೆಂಟಿಗೆ ರೀಚ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ನಾವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆನ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸಿಗೆ ಅಪ್ಲೈ ಮಾಡಬಹುದು ಈ ವಿಡಿಯೋ ನಿಮಗೆ ಲೈಕ್ ಆದರೆ ಈ ಮಾಹಿತಿ ಯೂಸ್ಫುಲ್ ಮಾಹಿತಿ ತಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಥ್ಯಾಂಕ್ ಯು